ಈ ಧರ್ಮವನ್ನು ಬಿಡಬಾರದು, ಸೀಳ್ಬೇಕು ಅಂಥೇಳಿ ರಾಜ್ಯ ಸರ್ಕಾರ ಮಾಡ್ತಾ ಇರುವಂಥ ಕೆಲಸ ಖಂಡಿತವಾಗಿ ಯಾರೂ ಕೂಡ ಮೆಚ್ಚಿಕೊಳ್ಳುವಂಥದ್ದಲ್ಲ. ನಿನ್ನೆ ಸಂಜೆ ನಡೆದಂಥ ಸಚಿವ ಸಂಪುಟದ ಸಭೆಯಲ್ಲಿ ಏನು ವೀರಶೈವ ಲಿಂಗಾಯತ ಸಮಾಜವನ್ನು ಪ್ರತಿನಿಧಿಸುವಂಥ ಸಚಿವರು ನಿನ್ನೆ ಬಹಳಷ್ಟು ಸಂಘರ್ಷಕ್ಕೆ ಕಾರಣವಾಗಿದೆ. ಬಹುಶಃ ರಾಜ್ಯದ ಪೌರಾಡಳಿತ ಮತ್ತು ಅಖಿಲ ಭಾರತ ವೀರಶೈವ ಮಹಾಸಭೆಯ ಕಾರ್ಯದರ್ಶಿ ಸನ್ಮಾನ್ಯ ಶ್ರೀ ಈಶ್ವರ ಖಂಡ್ರೆ ಅವರು ಮತ್ತು ಕೃಷಿ ಮಾರುಕಟ್ಟೆ ಸಚಿವರಾದಂಥ ದಾವಣಗೆರೆಯ ಡಾಕ್ಟರ್ ಶಾಮೂರು ಶಿವಶಂಕರಪ್ಪನವರ ಸುಪುತ್ರ SS ಮಲ್ಲಿಕಾರ್ಜುನ ಇವರಿಬ್ಬರು ಸಚಿವರು ಪ್ರಬಲವಾಗಿ ವಿರೋಧವನ್ನು ಮಾಡಿದರು ಅಂತ ಕೇಳಿ ಬಂದು, ವೀರಶೈವ ಲಿಂಗಾಯತ ಇವೆರಡೂ ಒಂದೇ ಮಾಡೋದಾದ್ರೆ ಇವೆರಡಕ್ಕೂ ಮಾಡಿ, ಒಂದನ್ನು ಮಾಡಿ ಇನ್ನೊಂದಕ್ಕೆ ಕೈ ಬಿಟ್ಟರೆ ಧರ್ಮ ಯುದ್ಧ ಈ ನಾಡಿನಲ್ಲಿ ನಡೆದಿತ್ತು, ಕಾಂಗ್ರೆಸ್ ಪಕ್ಷಕ್ಕೆ ಹಿನ್ನಡೆ ಆದೀತು ಅನ್ನುವಂಥ ಎಚ್ಚರಿಕೆ ಕೊಡುವುದಷ್ಟೇ ಅಲ್ಲ, ನಾವು ಸಂಪುಟದಿಂದ ಹೊರಗೆ ಹೋಗಬೇಕಾಗ್ತಾ ಇದೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಿದ. ಇನ್ನುಳಿದಂಥ ಸಮಾಜ ಕೆಡಿಸುವಂಥ ಕೆಲಸದಲ್ಲಿ ಏನು ಸಚಿವರಾದಂಥ ವಿನಯ್ ಕುಲಕರ್ಣಿಯವರಾಗಲಿ, ಈ ಭಾಗದವರಂಥ ಬಸವರಾಜ ರಾಯರೆಡ್ಡಿಯವರಾಗಲಿ, ನೀರಾವರಿ ಸಚಿವರಾದಂಥ ND ಪಾಟೀಲ್ರಾಗಲಿ, ವೈದ್ಯಕೀಯ ಸಚಿವರಾದಂಥ ಶರಣಪ್ರಕಾಶ್ ಪಾಟೀಲ್ರಾಗಲಿ, ಇವರೆಲ್ಲ ಒಡೆಯುವಂಥ ಕೆಲಸಕ್ಕೆ ಕುಮ್ಮುಕ್ಕು ಕೊಡುವಂಥವ್ರು. ಆದರೆ ನೀವೆಲ್ಲ ವಿವೇಚನೆಯನ್ನು ಮಾಡಿ ಯಾರಿದ್ರೆ ಒಳ್ಳೆಯದಾಗಿತ್ತು ರಾಜಕೀಯ ಕ್ಷೇತ್ರದಲ್ಲಿ, ಸಮಾಜ ಕೂಡಿಸುವಂಥವ್ರು ಸಮಾಜದಲ್ಲಿ ಬೆಳೆಯಲಿ, ಸಮಾಜವನ್ನು ಯಾರು ಹಾಳು ಮಾಡ್ತಾರಲ್ಲ ಅಂಥವರನ್ನು ಸಮಾಜ ಎಲ್ಲಿಡಬೇಕು ಅಲ್ಲಿ ವ್ಯವಸ್ಥಿತವಾಗಿರ್ತಾವೆಲ್ಲ ಇಡುವಂಥ ಪ್ರಯತ್ನ ಮಾಡಿರಿ. ಇವೆಲ್ಲ ಜಾಗೃತರಾಗಿರಿ, ನಿಮ್ಮ ಪವಿತ್ರವಾದಂಥ ಮತವನ್ನು ಯಾವುದೋ ಆಮಿಷಕ್ಕಾಗಿ ದುಡ್ಡಿಗಾಗಿ ಮಾರಿಕೊಳ್ಳಬೇಡಿ. ಕ್ಷಣ ಹೊತ್ತಿನಲ್ಲಿ ನೀವು ಕೊಡುವಂಥ ಅಮೂಲ್ಯವಾದಂಥ ಮತ 5 ವರ್ಷದ ತನಕ ಅದು ಒಳ್ಳೆಯ ಕೆಲಸ ಮಾಡಬೇಕು ಅಂತ ಯೋಗ್ಯ ಸಮರ್ಥರಾದಂಥ ಧರ್ಮ ಸಂಸ್ಕೃತಿ ಪರಂಪರೆಗಳನ್ನು ಎತ್ತಿ ಹಿಡಿತಾರಲ್ಲ ಯಾರು ಒಳ್ಳೆಯವರಿದ್ದಾರೆ ಅಂಥವ್ರಿಗೆ ನಿಮ್ಮ ಪವಿತ್ರವಾದಂಥ ಮತವನ್ನು ಕೊಡೋದ್ರ ಮೂಲಕ ನಾವೆಲ್ಲ ನಮ್ಮ ಧರ್ಮ ಸಂರಕ್ಷಣೆಯನ್ನು ಮಾಡಿಕೊಂಡು ಬರಬೇಕಾಗಿದೆ. ನಮಗನಿಸ್ತಾ ಇದೆಗಳು, ಆದರೆ ಇತ್ತೀಚಿನ ದಿನಗಳಲ್ಲಿ ವೀರಶೈವ ಧರ್ಮವನ್ನು ಒಡೆಯುವಂಥ ಸನ್ನಹ ಕುತಂತ್ರ ವ್ಯವಸ್ಥಿತವಾಗಿ ನಡೀತಾ ಇದೆ. ಕರ್ನಾಟಕದಲ್ಲಿ ಬಹುಸಂಖ್ಯಾತರಾದಂಥ ವೀರಶೈವ ಲಿಂಗಾಯತ ಸಮಾಜವನ್ನು ಇವತ್ತು ಅಲ್ಪಸಂಖ್ಯಾತ ಸಮುದಾಯವನ್ನಾಗಿ ಮಾಡಲಿಕ್ಕೆ ನಮ್ಮ ಜನಾಂಗ ಏನು ಹೊರಟಿದಾರಲ್ಲ, ಇದರಿಂದ ನಾಚಿಕೆಗೇಡಿನ ಸಂಗತಿ ಬೇರೊಂದು ಇಲ್ಲ ಅಂತ ಹೇಳಿದ್ರೆ ಭಾಳ ವ್ಯಥೆ ಅನ್ನಿಸ್ತಾ ಇದೆ. ಇವತ್ತು ವೀರಶೈವ ಧರ್ಮದ ಏನು ಒಳಪಂಗಡಗಳು ಅದವಲ್ಲ, ಆ ಎಲ್ಲ ಒಳಪಂಗಡಗಳು ಒಂದು ಗಳಿಗೆ ವಿವೇಚನೆಯಿಂದ ವಿಚಾರವನ್ನು ಮಾಡಲಿ. ಇವತ್ತು ನಮ್ಮೆಲ್ಲ ಒಳಪಂಗಡಗಳನ್ನು ರಾಜಕೀಯ ಅಧಿಕಾರದ ಅಪೇಕ್ಷೆಯಿಂದಾಗಿ ಅವೆಲ್ಲ ಕೌಲು ದಾರಿ ಹಿಡಿದು ಗುಂಪು ಗುಂಪುಗಳಾಗಿ ಹೋಗ್ತಾ ಇದಾವೆ. ಕಾರಣ ಏನು ಅಂದರೆ ವೀರಶೈವ ಲಿಂಗಾಯತ ಸಮಾಜ ಛಿದ್ರ ಛಿದ್ರವಾಗಿ ಹೋದ್ರೆ ಮುಂದೆಂದ ಇವರು ಒಗ್ಗೂಡ್ಲಿಕ್ಕೆ ಆಗೋದಿಲ್ಲ, ರಾಜಕೀಯದಲ್ಲಿ ಬೆಳೀಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂಥೇಳಿ ಒಂದು ವ್ಯವಸ್ಥಿತವಾದಂಥ ರಾಜಕೀಯ ಕ್ಷೇತ್ರದಲ್ಲಿ ಅಂತ ಒಂದು ತಂತ್ರಗಾರಿಕೆ ನಡೀತಾ ಇದೆ. ಅದನ್ನು ನಮ್ಮ ವೀರಶೈವ ಲಿಂಗಾಯತ ಸಮಾಜ ಎಷ್ಟು ಬೇಗ ಅರಿತುಕೊಳ್ತಾರೋ, ಎಷ್ಟು ಬೇಗ ಆದಂಥ ತಪ್ಪುಗಳನ್ನು ತಿದ್ದಿಕೊಂಡು ಸರಿಯಾದಂಥ ದಾರಿಗೆ ಬರ್ತಾರಲ್ಲ, ಆವಾಗ ಈ ಶಕ್ತಿಯನ್ನು ತಡೆಗಟ್ಟಲಿಕ್ಕೆ ಬಹುಶಃ ಯಾರಿಂದಲೂ ಯಾವುದೇ ಸಂದರ್ಭದಲ್ಲಿ ಸಾಧ್ಯ ಆಗುವುದಿಲ್ಲ ಅನ್ನುವಂಥ ಒಂದು ಸತ್ಯವನ್ನು ಈ ಸಂದರ್ಭದಲ್ಲಿ ಪೀಠಗಳು ಹೇಳಬೇಕೇ ಹೊರತು ಬೇರೆ ಯಾರೂ ಕೂಡ ಹೇಳಲಿಕ್ಕೆ ಖಂಡಿತವಾಗಿ ಸಾಧ್ಯ ಆಗುವುದಿಲ್ಲ. ಅದಕ್ಕೆ ನಾವು ಒಡಲು ತುಂಬಿ ಹೇಳ್ತಾ ಇದ್ದೇವೆ, ವೀರಶೈವ ಲಿಂಗಾಯತ ಸಮಾಜದ ಎಲ್ಲ ಒಳಪಂಗಡಗಳು ಒಂದಾಗಿ ಬನ್ನಿ, ವೀರಶೈವದ ತತ್ವ ಸಿದ್ಧಾಂತಗಳನ್ನು
ಬಾಳಿಲ್ಲ ಸ್ವಲ್ಪ ಆದರೂ ಅರಿತು ಆಚರಿಸಿ ಸಮಾಜದಲ್ಲಿ ಹೆಜ್ಜೆಯನ್ನು ಹಾಕಿರಿ. ನಾವು ಹೆಸರಿಗೆ ವೀರ